ಸರ್ ಈಗ ಸಿನಿಮಾ ರಿಲೀಸ್ ಆಯ್ತು ಅಂತ ಹೇಳಿ ಇವ್ರು ರಿವ್ಯೂ ಹೇಳೋರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಅದರಿಂದ ಕೂಡ ಒಂದ್ ಮಾತು ಏನೇನೋ ಹೇಳ್ತಾರೆ ಏನೇನೋ ಹೇಳ್ತಾರೆ ಒಂದೊಂದು ಅದು ಅದೆಲ್ಲೋ ಒಂಥರ ಎಫೆಕ್ಟ್ ಆಗ್ತಾ ಇದೆ ಅಂತಾನು ಹೇಳ್ತಾರೆ. ಏನು ಎಫೆಕ್ಟ್ ಇಲ್ಲ ಗುರು ಅಂತಾನು ಹೇಳೋರಿದ್ದಾರೆ. ಸೊ ಈ ತರ ಅಂದ್ರೆ ಅವ್ರ ರಿವ್ಯೂ ನೋಡ್ಕೊಂಡು ಥಿಯೇಟರ್ಗೆ ಬರೋದಾ ಬೇಡವಾ ಅನ್ನೋದು ಯೋಚನೆ ಮಾಡೋರು ಇದ್ದಾರೆ. ಈಗ ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟೈಪ್ ಮಾಡಿ ಹಾಕ್ಬೇಡ ಏ ಬೇಡ ಹೋಗೋದು ಬೇಡ ಅಂತಾರೆ. ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ಹೋಗಿ ನೋಡಿದ್ರೆ ಅದು ಹೆಂಗಿರುತ್ತೆ ನಮ್ಗೆ ಗೊತ್ತಿರುತ್ತೆ. ಕೆಲವರು ಅಭಿರುಚಿ ಬೇರೆ ಬೇರೆ ತರ ಇರುತ್ತೆ. ಸೊ ಈ ತರ ರಿವ್ಯೂ ಕೊಡೋರ್ಗೆ ನಿಮ್ಮ ಮಾತು ಅಲ್ಲ, ರಿವ್ಯೂ ಕೊಡೋರು ಅನ್ನೋದಕ್ಕಿಂತ ಸಿ ಈಗ ಒಂದು ಸಿನಿಮಾನ ಹೇಗೆ ನಾವೆಲ್ಲ ಒಂದು ಮಾಡ್ತೀವಿ ಅದೇ ಥರ ಆಡಿಯನ್ಸ್ದು ಒಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಈಗ ನಾನೊಬ್ಬ ಕನ್ನಡ ಆಡಿಯನ್ನು, ಸೊ ನನಗೇನಂದರೆ ಕನ್ನಡ ಸಿನಿಮಾಗಳು ಯಾವ್ದು ಬರುತ್ತೆ ನಾನು ನೋಡಬೇಕು. ನಂದು ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ನನಗೆ ಅವ್ರು ಮಾಡ್ತಾ ಇರೋದೇ ನಮಗೋಸ್ಕರ. ಸೊ ನಾನು ನೋಡೋದು ನಮ್ದೊಂದು ರೆಸ್ಪಾನ್ಸಿಬಿಲಿಟಿ, ಆ ಥರ ಮ್ಯೂಚುವಲ್ ಇರಬೇಕು. ಸೊ ಅವರು ಅದನ್ನು ಪ್ರೀತಿಸಿದಾಗ ಈ ಥರದ್ದೆಲ್ಲ ರಿವ್ಯೂಗಳು ಅದು ಇದು ಅದೆಲ್ಲ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಸೊ ಅದು ಪ್ರೀತಿ ಇರಬೇಕು ಸಿನಿಮಾ ಮೇಲೆ ಅಷ್ಟೇ. ಅದೇ ಹೇಳೋದು ಇವಾಗ ಇವಾಗ ನನಗೊಂದು ಮೂವಿ ಇಷ್ಟ ಆಯ್ತು ಅಂದ್ರೆ ಅದು ನಿಮಗೂ ಇಷ್ಟ ಆಗ್ಬೇಕು ಅಂತ ಏನು ಇಲ್ಲ, ಅಥವಾ ನಿಮಗೆ ಇಷ್ಟ ಆಗಿರೋ ಸಬ್ಜೆಕ್ಟ್ ನನಗೆ ಇಷ್ಟ ಆಗ್ಬೇಕು ಅಂತ ಇಲ್ಲ. ಸೊ ನಾನು ಅದಕ್ಕೆ ಹೇಳೋದು ರಿವ್ಯೂಸ್ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ಓಕೆ ಇದೇನೋ ರಿವ್ಯೂ ಕೆಟ್ಟದಾಗ ಹಾಕಿದ್ದಾರೆ ಅಥವಾ ಕೆಲವೊಬ್ರು ಇಂಟೆನ್ಷನಲಿ ಮಾಡೋರು ಇದ್ದಾರೆ. ಸೊ ರಿವ್ಯೂ ನೋಡ್ಬಿಟ್ಟು ನೀವು ಮೂವಿ ನೋಡಿದೆ ಜಸ್ಟ್ ರಿವ್ಯೂ ನೋಡ್ಬಿಟ್ಟು ಮೂವಿನ ಅಳಿಯಕ್ಕೆ ಹೋಗ್ಬೇಡಿ. ಸೊ ದಯವಿಟ್ಟು ನೀವು ಹೋಗಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಚೆನ್ನಾಗಿರೋ ಮೂವಿನ ಜನ ಇಷ್ಟಪಡ್ತೀವಿ, ನಾವು ಸುಮ್ಮನೆ ಪ್ರಮೋಷನ್ ಮಾಡಲ್ವಲ್ಲ, ನಾವು ಇಷ್ಟೊಂದು ಎಫರ್ಟ್ ಹಾಕಿದ್ದೀವಿ. ಆ್ಯಂಡ್ ಟ್ರೈಲರ್ ನೋಡಿದಾಗಲೇ ಜನಗಳಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಿಮಗೆ ಮೂವಿ ಹೇಗಿರುತ್ತೆ ಅಂತ. ಟ್ರೈಲರ್ಗಳು ನೋಡಿದಾಗ ಅಥವಾ ಸಾಂಗ್ಸ್ ನೋಡಿದಾಗ ನಿಮ್ಗೆ ಅದನ್ನು ಜಡ್ಜ್ ಮಾಡ್ಬೋದು ಹೇಗಿರ್ಬೋದು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಅದನ್ನು ನೋಡಿದಾಗ. ಸೊ ರಿವ್ಯೂಸನ್ನು ನೋಡೋದು ಬಿಟ್ಟು ನೀವೇ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ನೀವು ಆಕ್ಚುಲಿ ಎಫೆಕ್ಟ್ ಇದೆ ಇದಾರೆ ಕೆಲವರು ಇಲ್ಲ ಇಲ್ಲ ತುಂಬಾ ಚೆನ್ನ ನೋಡ್ತಾರೆ ಏ ಬೇಡ ಮಾಚೋ ಈಗ ನಾವು ಇವನ್ ನಮ್ಮಲ್ಲೇ ನೋಡ್ತೀವಿ ಯಾರೋ ಏ ಬೇಡ ಇಲ್ಲ. ರಿವ್ಯೂ ಓದೋರು ತುಂಬಾ ಜನ ಇದ್ದಾರೆ ಇನ್ಫ್ಯಾಕ್ಟ್, ಅದನ್ನ ಓದ್ಬಿಟ್ಟು ಬೇಡ ಇದು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೋಗೋದು ಬೇಡ ಅಂತ ಅವರೇ ಒಂದು 10 ಜನ ಕೇಳ್ತಾರೆ. ಐ ತಿಂಕ್ ಆ ತರ ಮಾಡಬಾರ್ದು, ಬಿಕಾಸ್ ಟೇಸ್ಟ್ಗಳು ಎಲ್ಲ ಹ್ಯೂಮನ್ ಬೀಂಗ್ ಅಲ್ಲ. ಆಮೇಲೆ ಕಿನ್ ಕೆಲವು ಸಿನಿಮಾಗಳು ರಿವ್ಯೂ ಓ ಅಂತ ಬರೆಸಿ ಅಲ್ಲಿ ಹೋದ್ಮೇಲೆ ಬಕರಾದವರು ಇರ್ತಾರೆ. ಹೌದು, ಸೊ ಹಂಗಾಗಿ ಆ ತರದ ಮೆಂಟಾಲಿಟಿಯಿಂದಾನೇ ಜನ ಏನಾಗುತ್ತೆ ಅಂದ್ರೆ ಥಿಯೇಟರ್ ಜನ ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ರೀಸನೇ ಸೋಷಿಯಲ್ ಮೀಡಿಯಾ ಸರ್. ಅಲ್ಲಲ್ಲ ನಿಮಗೆ ಜೆನ್ಯೂನ್ ಇಲ್ಲ ಅನ್ಸಿ ಏನಾಗುತ್ತೆ ಅಂದ್ರೆ ಕೆಲವೊಂದೊಂದಕ್ಕೆ ಮಾತ್ರ ಸಪೋರ್ಟ್ ಮಾಡ್ಕೊಂಡು